ಹಾಗಾಗಿ ನಾವು ಕಳೆದ 10 ವರ್ಷಗಳಿಂದ ಜಗಳೂರು ತಾಲೂಕಿನಲ್ಲಿ ಸರ್ಕಾರಿ ಶಾಲೆಗಳನ್ನ, ಅದರಲ್ಲಿ ಹಳ್ಳಿಯಲ್ಲಿ ಇರ್ತಕ್ಕಂಥ ಸರ್ಕಾರಿ ಶಾಲೆಗಳನ್ನ ಎಜುಕೇಶನ್ ಇಂಪ್ರೂವ್ಮೆಂಟ್ಗೆ ಸಂಬಂಧಪಟ್ಟಂಗೆ 10 ವರ್ಷಗಳಿಂದ ಕೆಲಸ ಮಾಡ್ಕೊಳ್ತಾ ಬಂದಿರ್ತಕ್ಕಂಥದ್ದು, ಮತ್ತೆ ಪರಿಸರಕ್ಕೆ ಸಂಬಂಧಪಟ್ಟಂಗೆ ಸುಮಾರು ಇನಿಷಿಯೇಟಿವ್ಸ್ನ ತಗೊಂಡು ಕಾಡು ಬೆಳೆಸೋ ನಿಟ್ಟಿನಲ್ಲಿ, ಮತ್ತೆ ಶಾಲೆಗಳಲ್ಲಿ ಗಿಡ ಬೆಳೆಸೋ ನಿಟ್ಟಿನಲ್ಲಿ, ಮತ್ತು ಊರುಗಳಲ್ಲಿ ಮರಗಳನ್ನ ಬೆಳೆಸೋ ನಿಟ್ಟಿನಲ್ಲಿ ಸುಮಾರು ಕೆಲಸಗಳನ್ನ ನಾವು ಮಾಡ್ಕೊಳ್ತಾ ಬಂದಿದ್ವಿ. ಸೊ ಇದೆಲ್ಲದಕ್ಕೂ ಕೂಡ ಇನ್ಸ್ಪಿರೇಷನ್ ಯಾರು ಅನ್ನೋಂತ ನಾನು ತಿಳಿಸ್ಬೇಕು ಅಂತಂದ್ರೆ, ಮೊದಲನೇದಾಗಿ ನಾವು 10 ವರ್ಷಗಳ ಹಿಂದೆ ನಮಗೆ ಅಬ್ದುಲ್ ಕಲಾಂ ಅವ್ರನ್ನ ಭೇಟಿಯಾಗಲಿಕ್ಕೆ, ಅವ್ರ ಜೊತೆ ಮಾತಾಡಲಿಕ್ಕೆ ಅವಕಾಶ ಸಿಕ್ಕಿತ್ತು. ಆ ಅವಕಾಶನೇ ನಮ್ಗೆ ಈ ಎಲ್ಲ ಕೆಲಸಗಳಿಗೆ ಇನ್ಸ್ಪಿರೇಷನ್ ಆಗಿತ್ತು. ಸೊ ಇಲ್ಲಿ ಮುಖ್ಯವಾಗಿ ನಾವು ಪಡೆದಿರ್ತಕ್ಕಂಥ ಶಿಕ್ಷಣ ಕೇವಲ ನಮ್ಮ ವೃತ್ತಿಗೆ ಅಥವಾ ಯಾವ್ದೊಂದು ದುಡಿಮೆಗೆ ನಿಮಿತ್ತವಾಗದೆ ಸಮಾಜದ ಅಭ್ಯುದಯಕ್ಕೆ ಸಾರ್ಥಕತೆ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಮತ್ತೆ ನಮ್ಮ ಜೊತೆ ಸುಮಾರು ಒಂದು ತಂಡ, ಯುವಕರ ತಂಡ ಈ ಎಲ್ಲ ಕೆಲಸಗಳನ್ನ ಮಾಡ್ತಾ ಇದೆ. ಸೊ ಈ ಎಲ್ಲ ಕೆಲಸಗಳಿಗೂ ಯೂತ್ ಫಾರ್ ಸೇವಾದ ವೆಂಕಟೇಶ್ ಮೂರ್ತಿ ಮತ್ತೆ ಅವರ ಟೀಮ್ನವರು ಸಪೋರ್ಟಿವ್ ಆಗಿ ನಿಂತ್ಕೊಂಡಿದ್ದಾರೆ. ಸೊ ಇದೆಲ್ಲದಕ್ಕೂ ವೆಂಕಟೇಶ್ ಮೂರ್ತಿಯವರು ಇನ್ಸ್ಪಿರೇಷನ್ ಅಂತ ಹೇಳಿದ್ರೆ ತಪ್ಪಾಗ್ಲಾರ್ದು. ಈ ಎಲ್ಲ ಕೆಲಸಗಳನ್ನ ನಾವು ಗ್ರಾಮೀಣ ಭಾಗದಲ್ಲಿ ಮಾಡ್ತಾ ಇರೋದ್ರಿಂದ ಎಲ್ಲೋ ಒಂದ್ ಕಡೆಗೆ ಮತ್ತೆ ಬೇರೆ ಯಾರು ತುಂಬಾ ಚೆನ್ನಾಗಿ ಓದ್ಕೊಂಡು ಹೊರಗಡೆ ಹೋಗಿರ್ತಾರೋ ಅವರು ಅವ್ರ ಹಳ್ಳಿಗಳಿಗೆ ಕೂಡ ಬಂದು ಅವ್ರ ಹಳ್ಳಿಗಳನ್ನ ಅಭಿವೃದ್ಧಿ ಮಾಡೋ ಕಡೆಗೆ ಅವರು ಕೂಡ ಇನಿಷಿಯೇಟಿವ್ ತಗೊಂಡ್ಲಿ ಅನ್ನೋ ಒಂದು ಆಶಯ ನಮ್ದಾಗಿರುತ್ತೆ.